ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ನಾನು ಲಾಸ್ಟ್ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸೆ ಲಕ್ಷ್ಮಿ ಪೂಜೆನ ಯಾವ ದಿನ ಮಾಡಬೇಕು ಗ್ರಹಣ ಯಾವಾಗಿದೆ ಆ ಒಂದು ಅಮಾವಾಸ್ಯೆ ಟೈಮಿಂಗ್ಸ್ನೆಲ್ಲವನ್ನು ತಿಳಿಸ್ಕೊಟ್ಟಿದ್ದೆ ಇವತ್ತು ಈ ವಿಡಿಯೋದಲ್ಲಿ ಯಾವ ಒಂದು ಅಮೃತ ಸಮಯದಲ್ಲಿ ನೀವು ಕಳಸನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾಕಂದರೆ ಲಕ್ಷ್ಮಿ ಪೂಜೆಯಲ್ಲಿ ಕಳಸ ಸ್ಥಾಪನೆಯ ಸಮಯ ತುಂಬ ಇಂಪಾರ್ಟೆಂಟ್ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಆ ಒಂದು ಸಮಯವನ್ನು ನೋಟ್ ಮಾಡ್ಕೊಳ್ಳಿ ದಯವಿಟ್ಟು ದೀಪಾವಳಿ ಅಮಾವಾಸ್ಯೆಯನ್ನು ಕನ್ಫ್ಯೂಷನ್ ಮಾಡ್ಕೊಂಬಿಡಿ ಯಾಕಂದರೆ ಅಮಾವಾಸ್ಯ ಟೈಮಲ್ಲಿ ಲಕ್ಷ್ಮೀ ಪೂಜೆನ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕ್ಯಾಲೆಂಡ್ರಲ್ಲಿ ಮಂಗಳವಾರ ತೋರಿಸ್ಲಿ ಸೋಮವಾರ ತೋರಿಸ್ಲಿ ನೀವು ಲಕ್ಷ್ಮಿ ಪೂಜೆನ ನೀವು ಸೋಮವಾರ ಸಂಜೆ ನೀವು ಮಾಡಬೇಕಾಗತ್ತೆ ಆದಷ್ಟು ನೀವು ಸಾಧ್ಯ ಆದಷ್ಟು ಗೋಧುಳಿ ಸಮಯದಲ್ಲಿ ಅಂದರೆ ಮುಸ್ಸಂಜೆ ಸಮಯದ ಮೇಲೆ ನೀವು ಲಕ್ಷ್ಮಿ ಪೂಜೆನ ಮಾಡೋದು ತುಂಬ ಇಂಪಾರ್ಟೆಂಟು ನಿಮಗೆ ಕಾರಣಾಂತರಗಳಿಂದ ನಾನು ಸೋಮವಾರ ಬೆಳಗ್ಗೆ ಮಾಡ್ತೀನಿ ಅಂತನೋ ಅಥವಾ ಮಂಗಳವಾರ ಗ್ರಹಣ ಮುಗಿಸ್ಕೊಂಡು ಮಾಡ್ತೀನಿ ಅಂತನೋ ದಯವಿಟ್ಟು ಕೇರ್ಲೆಸ್ ಮಾಡಬೇಡಿ ಅದರಿಂದ ಯಾವುದೇ ರೀತಿಯಾದ ಫಲಗಳು ಸಿಗೋದಿಲ್ಲ ನಿಮಗೆ ದೀಪಾವಳಿ ಅಮಾವಾಸ್ಯ ಶುಭ ಫಲಗಳು ಸಿಗಬೇಕು ಮನೆಯಲ್ಲಿ ಧನಾಭಿವೃದ್ಧಿ ಆಗಬೇಕು ಅನ್ನೋದ ಅನ್ನೋದಾದರೆ ನೀವು ಅಮಾವಾಸ್ಯ ತಿಥಿ ಟೈಮಿಂಗ್ಸಲ್ಲೇ ನೀವು ಅಮಾವಾಸ್ಯ ಲಕ್ಷ್ಮೀ ಪೂಜೆನ ಮಾಡಬೇಕಾಗತ್ತೆ ಅದರಲ್ಲೂ ಸಂಜೆ ಸಮಯದಲ್ಲಿ ಲಕ್ಷ್ಮೀ ಪೂಜೆನ ಮಾಡೋದು ಅತ್ಯಂತ ವಿಶೇಷವಾಗಿರೋದರಿಂದ ನೀವು ಸೋಮವಾರ ಸಂಜೆ ಈ ಒಂದು ತಿಥಿ ಟೈಮಿಂಗ್ ಸ್ಟಾರ್ಟ್ ಆದಮೇಲೆ ಲಕ್ಷ್ಮೀ ಪೂಜೆನ ಮಾಡಿ ದಯವಿಟ್ಟು ಮತ್ತೊಮ್ಮೆ ದಿನಾನ ನೋಟ್ ಮಾಡ್ಕೊಳ್ಳಿ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ನೀವು ಲಕ್ಷ್ಮೀ ಪೂಜೆನ ಮಾಡಬೇಕಾಗುತ್ತೆ ಆ ಒಂದು ಅದು ತಿಥಿ ಟೈಮಿಂಗ್ಸ್ ಇರೋದು ಸ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಅಮಾವಾಸ್ಯ ತಿಥಿ ಟೈಮಿಂಗ್ಸ್ ಮುಗಿಯೋದು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಸಂಜೆ ನಾಲ್ಕು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಗಿದೋಗುತ್ತೆ ಸೊ ನೀವೇನು ಮಾಡ್ತೀರಾ ಮಂಗಳವಾರನ ಸಂಜೆ ಮಾಡ್ತೀನಿ ಅಂದರೆ ಅಮಾವಾಸ್ಯ ತಿಥಿ ಟೈಮಿಂಗ್ಸ್ ಮುಗಿದೋಗಿರುತ್ತೆ ನೀವು ಲಕ್ಷ್ಮೀ ಪೂಜೆ ಮಾಡೋದ್ರೂ ಪ್ರಯೋಜನ ಇರೋದಿಲ್ಲ ಸೊ ಆ ಒಂದು ಕಾರಣಕ್ಕೆ ನೀವು ಸೋಮವಾರ ಸಂಜೆನೇ ಲಕ್ಷ್ಮೀ ಪೂಜೆನ ಮಾಡೋದು ತುಂಬ ಅಂದರೆ ತುಂಬ ಶುಭ ಸೊ ಅಕ್ಟೋಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಬರುವಂಥ ಶುಭ ಲಗ್ನಗಳು ಯಾವುದು ಅನ್ನೋದಾದರೆ ಈಗ ಐದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಈ ಒಂದು ಅಮಾವಾಸ್ಯ ತಿಥಿ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ನೀವು ಲಕ್ಷ್ಮಿಯ ಕಳಸವನ್ನು ಯಾವಾಗ ಸ್ಥಾಪನೆ ಮಾಡಬೇಕು ಅನ್ನೋದಾದರೆ ಫಸ್ಟ್ ಇರೋದು ಗೋಧೂಳಿ ಮುಹೂರ್ತ ಅದು ಶುರುವಾಗೋದು ಇವಾಗ ಅಕ್ಟೋಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಸಂಜೆ ಐದು ಗಂಟೆ ಐವತ್ತೇಳು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಗೋಧೂಳಿ ಮುಹೂರ್ತ ಇರುತ್ತೆ ಈ ಒಂದು ಶುಭ ಮುಹೂರ್ತದಲ್ಲಿ ಅಂದರೆ ಈ ಒಂದು ಶುಭ ಲಗ್ನದಲ್ಲಿ ನೀವು ಕಳಸನ ಪ್ರತಿಷ್ಠಾಪನೆ ಮಾಡಿ ಆ ಒಂದು ಸಮಯದಲ್ಲೇ ನೀವು ಕಳಸಕ್ಕೆ ನೀರನ್ನ ತುಂಬಿಸಿ ಕಳ್ಸಕ್ಕೆ ಹಾಕಬೇಕಾದಂಥ ವಸ್ತುಗಳನ್ನ ಹಾಕಿ ಮಾವಿನ ಎಲೆಯನ್ನು ಸಿಂಗಾರ ಮಾಡಿ ಅದರ ಮೇಲೆ ನೀವು ಕಾಯಿಯನ್ನು ಇಟ್ಟು ಅಲ್ಲಿಗೆ ಕಲಸ ಪ್ರತಿಷ್ಠಾಪನೆ ಮಾಡೋದಂಗೆ ಆಗುತ್ತೆ ಆ ಒಂದು ಎಲ್ಲ ಕೆಲಸವನ್ನು ನೀವು ಈ ಒಂದು ಬಿಟ್ವೀನ್ ಟೈಮಿಂಗ್ಸಲ್ಲೇ ನೀವು ಮಾಡಬೇಕು ಅದನ್ನೇ ನಾವು ಕೆಲಸ ಪ್ರತಿಷ್ಠಾಪನೆ ಅನ್ನೋದು ಇನ್ನು ಎರಡನೇ ಶುಭ ಸಮಯ ಯಾವುದು ಅಂದರೆ ರಾತ್ರಿ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಲಕ್ಷ್ಮೀ ಪೂಜೆ ಮುಹೂರ್ತ ಇದೆ ಸೊ ನಿಮಗೆ ಫಸ್ಟ್ ಮುಹೂರ್ತ ಏನಾದರೂ ಮಿಸ್ ಆದರೆ ಈ ಎರಡನೇ ಮುಹೂರ್ತದಲ್ಲೂ ನೀವು ಕಲಸನ ಪ್ರತಿಷ್ಠಾಪನೆ ಮಾಡ್ಬೋದು ಈ ಒಂದು ಸಮಯದಲ್ಲೇ ಕಳಸ ಪ್ರತಿಷ್ಠಾಪನೆ ಮಾಡಿ ತಾಯಿಗೆ ಅರ್ಚನೆ ಮಾಡಿ ಅಭಿಷೇಕ ಮಾಡಿ ಪೂಜೆಗಳನ್ನ ಮಾಡೋದರಿಂದ ಮನೆಯಲ್ಲಿ ಖಂಡಿತ ಧನಾಗಮನ ಆಗುತ್ತೆ ದನ ಅಭಿವೃದ್ಧಿ ಆಗುತ್ತೆ ಸೊ ದಯವಿಟ್ಟು ಈ ಮುಹೂರ್ತಗಳನ್ನ ನೋಟ್ ಮಾಡಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಟೈಮಿಂಗ್ಸ್ ವ್ಯತ್ಯಾಸ ಮಾಡದೆ ನೀವು ಈ ಒಂದು ಸಮಯದಲ್ಲಿ ಲಕ್ಷ್ಮಿ ಪೂಜೆನ ಮಾಡಿ ಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ವೀಡಿಯೋನ ಮತ್ತೊಮ್ಮೆ ಶೇರ್ ಮಾಡ್ತೀನಿ ಯಾಕಂದರೆ ದೀಪಾವಳಿಯಲ್ಲಿ ನಾವು ಮುಖ್ಯವಾಗಿ ಮಾಡೋದು ಧನಲಕ್ಷ್ಮಿ ಪೂಜೆ ಸೊ ಆ ಒಂದು ಧನಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡಬೇಕು ಎಲ್ಲ ಪ್ರೊಸೀಜರ್ನು ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನು ಇನ್ ಕೇಸ್ ಕಾರಣಾಂತರಗಳಿಂದ ನೀವು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಈ ಒಂದು ಲಕ್ಷ್ಮೀ ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೆ ಅಕ್ಟೋಬರ್ ಬೆಳಗಿನ ಜಾವದಲ್ಲೂ ಇರುತ್ತೆ ಆ ಒಂದು ದಿನ ಮಂಗಳವಾರ ಬೆಳಗ್ಗೆ ಇಪ್ಪತ್ತೈದನೇ ತಾರೀಕು ಯಾವ ಒಂದು ಶುಭ ಸಮಯದಲ್ಲಿ ನೀವು ಕಳಸನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದಾದ್ರೆ ಮೊದಲ ಅತ್ಯದ್ಭುತ ಮುಹೂರ್ತ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಸೊ ಹಾಗಾಗಿ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಕಳಸನ ಪ್ರತಿಷ್ಠಾಪನೆ ಮಾಡ್ಬೋದು ಅಂದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತಾರು ನಿಮಿಷಕ್ಕೆ ಸ್ಟಾರ್ಟ್ ಆದರೆ ಮುಗಿಯೋದು ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಈ ಒಂದು ಬ್ರಾಹ್ಮಿ ಮುಹೂರ್ತ ಮುಗಿಯುತ್ತೆ ಈ ಒಂದು ಶುಭ ಸಮಯದಲ್ಲೂ ಕೂಡ ನೀವು ಕಳಸನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಸಾಧ್ಯ ಆದಷ್ಟು ನೀವು ನೈಟ್ ಲಕ್ಷ್ಮಿ ಪೂಜೆನ ಮಾಡೋಕ್ಕೆ ಪ್ರಯತ್ನ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ಇನ್ ಕೇಸ್ ಆಗಿಲ್ಲ ಅಂದವ್ರು ಮಾತ್ರ ಸೆಕೆಂಡ್ ಚಾನ್ಸ್ ಅಂತ ನೀವು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಬೆಳಗಿನ ಜಾವದಲ್ಲೂ ಕೂಡ ಲಕ್ಷ್ಮೀ ಪೂಜನ ಮಾಡ್ಬೋದು ಇದು ಬ್ರಾಹ್ಮಿ ಮುಹೂರ್ತ ಇನ್ನೊಂದು ಅಮೃತ ಕಾಲ ಅಂತ ಇದೆ ಅದರ ಟೈಮಿಂಗ್ಸ್ ಬಂದು ಬೆಳಗ್ಗೆ ಏಳು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಈ ಒಂದು ಶುಭ ಮುಹೂರ್ತದಲ್ಲೂ ಕೂಡ ನೀವು ಕಳಸನ ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮೀ ಪೂಜನ ಮಾಡ್ಬೋದು ದಯವಿಟ್ಟು ಈ ಒಂದು ಸಮಯನೂ ಕೂಡ ನೋಟ್ ಮಾಡಿಕೊಳ್ಳಿ ಇನ್ ಕೇಸ್ ಸೋಮವಾರ ಮಿಸ್ ಆದರೆ ಮಂಗಳವಾರ ಬೆಳಿಗ್ಗೆ ನೀವು ಲಕ್ಷ್ಮೀ ಪೂಜನ ಮಾಡ್ಬೋದು ಅಲ್ಲಿಗೆ ದೀಪಾವಳಿ ಅಮಾವಾಸ್ಯ ಲಕ್ಷ್ಮಿ ಪೂಜೆಯ ಶುಭ ಮುಹೂರ್ತಗಳು ಮುಕ್ತಾಯ ಆಗುತ್ತೆ ಯಾಕಂದರೆ ಅದಾದ ನಂತರ ಮಧ್ಯಾಹ್ನ ಮೇಲೆ ಗ್ರಹಣ ಸ್ಟಾರ್ಟ್ ಆಗುತ್ತೆ ಗ್ರಹಣ ಸ್ಟಾರ್ಟ್ ಆದಮೇಲೆ ನೀವು ಲಕ್ಷ್ಮಿ ಪೂಜೆನ ಮಾಡೋದಕ್ಕೆ ಆಗೋದಿಲ್ಲ ಮಾಡಿದ್ರೂ ಅದು ಅಮಾವಾಸ್ಯ ಲಕ್ಷ್ಮೀ ಪೂಜೆ ಅನ್ಸ್ಕೊಳ್ಳೋದಿಲ್ಲ ಸೊ ಆ ಒಂದು ಕಾರಣಕ್ಕೆ ಅಮಾವಾಸ್ಯ ಲಕ್ಷ್ಮಿ ಪೂಜೆ ಧನಲಕ್ಷ್ಮಿ ಪೂಜೆ ಮಾಡೋರು ದಯವಿಟ್ಟು ಈ ಮುಹೂರ್ತಗಳನ್ನ ನೋಟ್ ಮಾಡಿಟ್ಕೊಂಡು ದಯವಿಟ್ಟು ಈ ಒಂದು ಶುಭಮೂರ್ತಗಳಲ್ಲೇ ನೀವು ಕಲಸನ ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮೀ ಪೂಜೆನ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ಗ್ರಹಣ ಕಳೆದ ನಂತರ ಯಾವ ರೀತಿ ದೇವರ ಸಾ ವಸ್ತುಗಳನ್ನ ಕ್ಲೀನ್ ಮಾಡಬೇಕು ಅಥವಾ ದೇವರ ಮನೆಯನ್ನು ಯಾವ ರೀತಿ ಸ್ವಚ್ಛ ಮಾಡಬೇಕು ಏನೆಲ್ಲ ಪ್ರೊಸೀಜರ್ನ ಅನ್ವಯಿಸಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತೀನಿ ತಪ್ಪದೆ ನೆಕ್ಸ್ಟ್ ವಿಡಿಯೋಸ್ಗಾಗಿ ವೆಯ್ಟ್ ಮಾಡಿ ಥ್ಯಾಂಕ್ ಯು